ಕೆಲವೊಂದು ಡೆಟಾಲ್ ಸಾಬಾನು ಕೊಟ್ಟಿರ್ತದೆ, ಸ್ವಚ್ಛಾಗಿದ್ದನ್ನ ಸಾಬಾನು ಹಚ್ಕೊಂಡು ಏನು ಮಾಡ್ಬೇಕು, ಗಸ ಗಸ ತಿಕ್ಕಿ ತೊಳ್ಕೊಬೇಕೇನ. ನೀರು ಹಚ್ಚಿದ್ರೆ ಕೈ ಹಚ್ಚಿದ್ರೆ ಏನೂ ಆಗಂಗಿಲ್ಲ, ಸ್ವಚ್ಛಾಗಿ ಹೊಲಸು ಹೋಗ್ಬೇಕು, ಚರ್ಮದಾಗಿಂದ ಹೊಲಸು ಬರ್ತಿರ್ತದೆ. ಇದಾದ್ಮೇಲೆ ಬಿಸಿ ಬಿಸಿ ನೀರ್ಲೆ ನಾವೆಲ್ಲ ತೊಳ್ಕೊಬೇಕು, ಸಾಬಾನೆಲ್ಲ ಜಳ ಜಳ ಹೋಗ್ಬೇಕು. ಇನ್ನು ಕೂದಲೆಲ್ಲ ಬೆಳಿಲಿಕ್ಕೆ ಚಾಲು ಆಗ್ತವೆ, ಮತ್ತು ಅದರದ್ದು ಕುರ ಆಗಿ ಹೊಲಸಾಗಬಾರ್ದು, ಮತ್ತಿಲ್ಲ ದವಾಖಾನಿಗೆ ಎಡ್ತಾಕ್ಬೇಕಾಗ್ತದೆ. ಇಷ್ಟೆಲ್ಲ ಆದಮೇಲೆ ಸ್ವಚ್ಛಾಗಿ ಒಣ ಬಟ್ಟಿಲೇ ಒರೆಸ್ಕೋಬೇಕು. ಇನ್ನು ನಿಮ್ಗೆ ಒಂದು ಮಲಾಮ್ ಬರ್ಕೊಟ್ಟಿರ್ತೀವಂತ ಜಳಕ ಮಾಡಿ ಬಂದಮೇಲೆ ಮಲಾಮ್ ಹಚ್ಕೊಂಡು ಚಡ್ಡಿ ಹಾಕ್ಕೊಂಡ್ಬಿಡ್ಬೇಕು. ಒಟ್ಟು ಇನ್ನು ಬ್ಯಾಂಡಿ ಗಿಂಡಿ ಏನು ಕಟ್ಟಂಗಿಲ್ಲ, ಗಾಳಿಗೆ ಖುಲ್ಲಾ ಹವಾ ಬಿಡಬೇಕು, ಒಟ್ಟು ಬ್ಯಾಂಡಿ ಕಟ್ಟಂಗಿಲ್ಲ. ನಮ್ಮ ದವಾಖಾನೆಗ ಒಟ್ಟು ಬ್ಯಾಂಡಿ ಕಟ್ಟೋ ರೂಢಿ ಇಲ್ಲ, ಅರ್ಥತಿಲ್ಲೋ. ಆಪ್ರೇಷನ್ ನಾವು ಮಾಡೇವಿ ಅಂದಮೇಲೆ ನಮ್ದು ಜವಾಬ್ದಾರಿ ಇರ್ತದೆ, ನಾವು ಹೇಳಿದ ಮಾತ ಕೇಳಬೇಕು. ಮಂದಿ ಅವ್ರ ಇವ್ರ ಮಾತು ಕೇಳಿ ಗದ್ದಲ ಹಾಕೊಂಡು ಬಂದ್ರೆ ಮತ್ತೆ ನಮ್ಮ ದವಾಖಾನೆ ಕಡೆ ತಲೆ ಹಾಕಿ ಮಲ್ಕೊಳಕ್ಕೆ ಹೋಗ್ಬೇಡ. ಏನೇ ಹೇಳ.